ಬಿಎಸ್ವೈ ಕಣ್ಣೀರು 2023 ಕ್ಕೆ ಬಿಜೆಪಿಗೆ ಶಾಪವಾಗುತ್ತಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಬಿಎಸ್ವೈ ಬಾವುಕರಾಗಿದ್ದಕ್ಕೆ ಗೆಳೆಯ ಸಿತ್ತು ಹೇಳಿದ್ದೇನೆ 75 ವರ್ಷ ದಾಟದಂತ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡ್ಕೊಟ್ಟಂತ 2023 ಕ್ಕೆ ಬಿಜೆಪಿ ಗೆಲ್ಲೋದು 34 ಸ್ಥಾನವೋ 24 ಸೀಟೋ ಬಿಎಸ್ ಯಡಿಯೂರಪ್ಪ ನಿಜಕ್ಕೂ ಮಗುವಿನಂತೆ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತುಬಿಟ್ಟು ಬಿಎಸ್ವೈ ಸರ್ಕಾರ ಅಸ್ತಿತ್ವಕ್ಕೆ ಬಂದ 2ನೇ ವರ್ಷದ ಸಾಧನಾ ಸಮಾವೇಶದ ದಿನವೇ ಬಿಎಸ್ವೈ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇದೇ ವೇಳೆಯೇ ಬಿಎಸ್ವೈ ಅತ್ಯಂತ ಭಾವುಕರಾಗಿ ಮಾತನಾಡಿದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇದೊಂದು ಮಾತು 2023 ಕ್ಕೆ ಬಿಜೆಪಿ ಪಾಲಿಗೆ ಶಾಪವಾಗಲಿದೆಯಾ ಸಿಎಂ ಬಿಎಸ್ವೈ ಬಗ್ಗೆ ವಿಪಕ್ಷ ನಾಯಕರಾಗಿ ಸಿದ್ದು ಎಷ್ಟೇ ಕುಟುಕಿದ್ರು ಅಂತಿಮವಾಗಿ ಸಿದ್ದು ಈ ಒಂದು ಮಾತಾಡಿದ್ದೇಕೆ ಅಲ್ಲಿ ಯಡಿಯೂರಪ್ಪನವರು ಬಿಟ್ರೆ ಇನ್ನೊಬ್ಬರು ಅವರಿಗೆ ಸಾಟಿ ಆಗತಕ್ಕಂತ ಯಾರೇ ನಾಯಕರು ಇಲ್ಲ ಯಡಿಯೂರಪ್ಪರ ಬಾವುಕ ನುಡಿಗಳು ಬಿಜೆಪಿಗೆ ಎರಡು ರೀತಿಯ ರಿಸಲ್ಟ್ ಕೊಡಬಲ್ಲವೆ 1994 ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕ ಫಲಿತಾಂಶ ಬಿಜೆಪಿಗೆ ಸಿಗಲಿದೆಯೇ 2008 ರಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸಿಕ್ಕ ಫಲಿತಾಂಶವೇ ಕಮಲಕ್ಕೆ ಸಿಗಲಿದೆಯೇ ಅಷ್ಟಕ್ಕೂ ಬಿಎಸ್ವೈ ಕಣ್ಣೀರಿನ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಬಿಎಸ್ವೈ ಬಾವುಕ ನುಡಿ 2023 ಕ್ಕೆ ಬಿಜೆಪಿ ಪಾಲಿಗೆ ಶಾಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇದೆ ಈ ಬಾವುಕ ನುಡಿಗಳೇ 2023 ಕ್ಕೆ ಬಿಜೆಪಿಗೆ ಬಹುದೊಡ್ಡ ಶಾಪವಾಗಲಿವೆಯೇ ಮಾಸ್ ಲೀಡರ್ ಒಬ್ಬರು ಹೀಗೆ ಕಣ್ಣೀರು ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಚರಿತ್ರೆಯ ಸಾಕ್ಷಿಗಳಿವೆ ಒಂದಲ್ಲ ಎರಡು ಸಲ ಎರಡು ಪಕ್ಷಗಳಿಗೆ ಇಂಥ ಕಣ್ಣೀರು ಬಹುದೊಡ್ಡ ಪಾಠ ಕಲಿಸಿದೆ 10 ಅಕ್ಟೋಬರ್ 1990 ರಂದು ವೀರೇಂದ್ರ ಪಾಟೀಲರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಕ್ಕಳಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿಯ ತನಕ ಸಮಸ್ಯೆಯನ್ನೇ ತಂದಿತ್ತು 19 ನವೆಂಬರ್ 2007 ರಲ್ಲಿ ಬಿಎಸ್ವೈ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಕ್ಷರಶಃ ಮಗುವಿನಂತೆ ಅತ್ತಿದ್ದರು ಅವತ್ತಿನ ಬಿಎಸ್ವೈ ಬಾವುಕ ನುಡಿಗಳು ಜೆಡಿಎಸ್ ಪಕ್ಷಕ್ಕೆ ಬಹುದೊಡ್ಡ ಪಾಠ ಕಲಿಸಿದ್ದವು ಸದ್ಯದ ಬಿಎಸ್ವೈ ಬಾವುಕ ನುಡಿಗಳು 2023 ಕ್ಕೆ ಬಿಜೆಪಿಗೆ ಪಾಠ ಕಲಿಸಲಿವೆ ಎನ್ನಲಾಗುತ್ತಿದೆ ಪಾಟೀಲರ ಲಾಭ ಸಿದ್ದುಗೆ ಸಿಕ್ಕಿತ್ತು ಬಿಎಸ್ವೈ ಲಾಭವು ಸಿದ್ದುಗ ಹೌದು 1990 ರಲ್ಲಿ ವೀರೇಂದ್ರ ಪಾಟೀಲರನ್ನ ಕಾಂಗ್ರೆಸ್ ಸಿಎಂ ಸ್ಥಾನದಿಂದ ಇಳಿಸಿದ್ದರ ಫಲವಾಗಿ 1994 ರಲ್ಲಿ ರಾಮಕೃಷ್ಣ ಹೆಗಡೆ ದೇವೇಗೌಡ ನೇತೃತ್ವದ ಜನತಾ ದಳಕ್ಕೆ ಬಹುಮತ ಸಿಕ್ಕಿತ್ತು ಅವತ್ತು ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು 1989 ರಲ್ಲಿ 178 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ 1994 ರ ಚುನಾವಣೆಯಲ್ಲಿ 143 ಸ್ಥಾನ ಕಳೆದುಕೊಂಡು ಬರೀ 34 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಇದರ ಫಲವಾಗಿಯೇ ಸಿದ್ದರಾಮಯ್ಯ ಡಿಸಿಎಂ ಸ್ಥಾನಕ್ಕೇರಿದ್ರು 2008 ರಲ್ಲಿ ಬಿಎಸ್ವೈಗೆ ಕೊಟ್ಟ ಮಾತಿನಂತೆ ಸಿಎಂ ಸ್ಥಾನ ಬಿಟ್ಟುಕೊಡದ ದಳಪತಿಗಳ ದುಷ್ಟತನಕ್ಕೆ ಜನ ತಕ್ಕ ಪಾಠ ಕಲಿಸಿದ್ರು 2004 ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ 58 ಸ್ಥಾನ ಗೆದ್ದಿದ್ದ ಜೆಡಿಎಸ್ 2008 ಚುನಾವಣೆಯಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ 28 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಇಲ್ಲೂ ಸಹ ಸಿದ್ದರಾಮಯ್ಯಗೆ ಲಾಭವಾಗಿ ಕಾಂಗ್ರೆಸ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕೂರಿಸಿತ್ತು ಬಿಎಸ್ವೈ ಭಾವುಕ ನುಡಿ 2023 ಕ್ಕೆ ಸಿದ್ದರಾಮಯ್ಯಗೆ ಲಾಭ ತರುತ್ತಾ ವೀರೇಂದ್ರ ಪಾಟೀಲರ ಭಾವುಕ ನುಡಿಗಳಿಂದ ಕಾಂಗ್ರೆಸ್ ಹೇಗೆ ಮುಖಭಂಗ ಅನುಭವಿಸಿತ್ತೋ ಅಂತದ್ದೇ ಮುಖಭಂಗವನ್ನ 2023 ಕ್ಕೆ ಬಿಜೆಪಿ ಅನುಭವಿಸಲಿದೆ ಎನ್ನಲಾಗುತ್ತಿದೆ ಹಾಗಾಗಿಯೇ ಲಿಂಗಾಯತ ಸಮುದಾಯ ಇದೀಗ ರೊಚ್ಚಿಗೆದ್ದಿದೆ ಈ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿ ಬಿಎಸ್ವೈ ಸ್ನೇಹಿತ ಸಿದ್ದರಾಮಯ್ಯಗೆ ಹೆಚ್ಚಿನ ಲಾಭವಾಗಲಿದೆ ಎನ್ನಲಾಗುತ್ತಿದೆ ಆದರೆ ಬಿಜೆಪಿಗೆ 1994 ರಲ್ಲಿ ಕಾಂಗ್ರೆಸ್ ಗಾದ ಅಪಮಾನ ಆಗುತ್ತಾ 2023 ಕ್ಕೆ ಬಿಜೆಪಿ ಬರೀ 34 ಸ್ಥಾನ ಗೆಲ್ಲುತ್ತಾ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಿದೆ ಇದಕ್ಕೆ ಬದಲು 2008 ರಲ್ಲಿ ಜೆಡಿಎಸ್ ಗಾದ ಅಪಮಾನದಂತೆಯೇ ಬಿಜೆಪಿ ಕೇವಲ 28 ಸ್ಥಾನ ಗೆಲ್ಲುತ್ತಾ ಅನ್ನೋದನ್ನು ಜನರೇ ತೀರ್ಮಾನಿಸಲಿದ್ದಾರೆ ಆದರೆ ಬಿಎಸ್ವೈಗಾದ ಅಪಮಾನಕ್ಕೆ ಬಿಎಸ್ವೈ ಭಾವುಕ ನುಡಿಗಳಿಗೆ 2023 ರ ರಿಸಲ್ಟ್ ತಕ್ಕ ಪಾಠ ಕಲಿಸಲಿದೆ ಎನ್ನಲಾಗುತ್ತಿದೆ ನೀವೇ ಹೇಳಿ
2023 ಕ್ಕೆ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲಬಹುದು 34 28 ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ।